ಕೆಲವರ ಒಂದೊಂದು ಪ್ರಾಬ್ಲಮ್ಗಳು ನೋಡಿ ಲಾಲ್ ಬಾಗ್ ನಲ್ಲಿ ವಾಕಿಂಗ್ ಗೆ ಅವಕಾಶ ಮಾಡಿಕೊಡುವಂತೆ ಲಾಲ್ ಬಾಗ್ ನಡಿಗೆದಾರರು ಸಿಎಂ ಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಇಲ್ಲೊಂದು ಒಂದು ಒಂದು ಇವರದು ಆರ್ಗನೈಸೇಷನ್ ಕ್ಲಬ್ ಇದೆ ಬೆಳಗ್ಗೆ 6 ರಿಂದ 9 ಗಂಟೆ ವರೆಗೆ ಪ್ರವೇಶ ಕೋರಿ ಮನವಿ ಮಾಡಿದ್ದಾರೆ ಕೊರೋನಾ ತಡೆಗೆ ಎಲ್ಲಾ ಕ್ರಮ ಕೈಗೊಳ್ಳೋದಾಗಿ ಲಾಲ್ ಬಾಗ್ ಅಭಿವೃದ್ಧಿ ಸಂಘದ ಸದಸ್ಯ ದೊರೆಸ್ವಾಮಿ ಸಿಎಂ ಗೆ ಮುನ್ನೆಚ್ಚರಿಕೆಯಾಗಿ ಭರವಸೆ ನೀಡಿದ್ದಾರೆ ಅಂದ್ರೆ ನಾವು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಲಾಲ್ ಬಾಗ್ ನಲ್ಲಿ ತುಂಬಾ ಜನರಿಗೆ ಇದು ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ದೊಡ್ಡ ರೀತಿಯಲ್ಲಿ ವಾಕಿಂಗ್ ವಾಕಿಂಗ್ ಇಲ್ಲ ಅಂತಿದ್ರೆ ಅವರ ಜೀವನವೇ ನಡೆಯೋದಿಲ್ಲ ಆ ರೀತಿ ಬೆಳಗ್ಗೆ ಬರೋದು 6 ಗಂಟೆ ಒಂದು 9 ಗಂಟೆ ತನಕ ವಾಕಿಂಗ್ ನಿಮಗೆ ಗೊತ್ತಿರಬಹುದು ಈ ಲಾಲ್ ಬಾಗ್ ಈ ಭಾಗ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಈ ಭಾಗದಲ್ಲ ವಾಹನ ಸಂಚಾರ ಕೂಡ ಸಾಟರ್ಡೆ ಸಂಡೆ ಬಂದಿರ್ತಿತ್ತು ಆಮೇಲೆ ಎಸ್ಪೆಷಲಿ ಈ ಲಾಲ್ ಬಾಗ್ ಪರಿಸರದಲ್ಲಿ ನಮಗೆ ಅವಕಾಶ ಮಾಡ್ಕೊಡಿ ನಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಡಿಮಾಂಡ್ ಮಾಡಿದ್ದಾರೆ ದೊರೆಸ್ವಾಮಿ ಅವರು ಲಾಲ್ ಬಾಗ್ ಅಭಿವೃದ್ಧಿ ಸಂಘದ ಸದಸ್ಯರಾಗಿರುವಂತ ದೊರೆಸ್ವಾಮಿ ಅವರು ಇದ್ದಾರೆ ಇದೀಗ ದೊರೆಸ್ವಾಮಿ ಅವರು ಸ್ವತಃ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ दिवस आयु निज वाकिंग हमदे दुड संकट अब यी मन सर जो रीत मुनचर कईगढ़ गुंप गुंपे हे ना मुनचर क्रम मास्क धरस थर्मो स्कैनिंग सैनिटाइज ಸಾಮಾಜಿಕ ಅಂತರ ನಡಿಗೆ ಅಂತದು ಕಾಪಾಡತಕ್ಕಂತದ್ದು ಆಮೇಲೆ ಲಾಲ್ ಬಾಗ್ ಬರೀ ಉದ್ಯಾನವನ ಅಲ್ಲ ಓಕೆ ಇದು ಬಟಾನಿಕಲ್ ಗಾರ್ಡನ್ ಓಕೆ ಇಲ್ಲಿ ಗಿಡಮೂಲಿಕೆಗಳಿಂದ ಔಷಧೀಯ ಗುಣಗಳುಳ್ಳ ಗಿಡ ಮರ ಬಳ್ಳಿಗಳು ಸಮರ್ಥವಾಗಿ ಇದು ದಕ್ಷಿಣ ಭಾರತ ನಮ್ಮ ಭಾರತ ದೇಶದಲ್ಲಿ ಎರಡು ಬಟಾನಿಕಲ್ ಗಾರ್ಡನ್ ಗಳಿದೆ ಒಂದು ಕಲ್ಕತ್ತಾದಲ್ಲಿ ಎರಡನೇದು ಬೆಂಗಳೂರಿನಲ್ಲಿ ಈ ಬೆಂಗಳೂರಿನಲ್ಲಿ ಈ ದಕ್ಷಿಣ ಭಾರತಕ್ಕೆ ನಮಗೆ ಲಾಲ್ ಬಾಗ್ ಒಂದು ಹೆಬ್ಬೆಯ ವಿಷಯ ಹೌದು ಇದು ಬರೀ ನಾನು ಹೇಳಿದಾಗ ಇದು ಬಟಾನಿಕಲ್ ಗಾರ್ಡನ್ ಅಂದ್ರೆ ಅನೇಕ ಅಪರೂಪವಾದಂತಹ ಸಸ್ಯಗಳಿಂದ ಕೂಡಿದೆ ಹೌದು ಲಕ್ಷಾಂತರ ಸಸ್ಯಗಳಿಂದ ಕೂಡಿದೆ ಗಿಡಮೂಲಿಕೆಗಳಿಂದ ಕೂಡಿದೆ ಈ ನಮ್ಮ ರೋಗಾಣುಗಳನ್ನ ತಡೆಗಟ್ಟತಕ್ಕಂತ ಒಂದು ಶಕ್ತಿ ಗಿಡಮೂಲಿಕೆಗಳಿದೆ ಹೌದು ಅದರ ಗಾಳಿ ಸೇವನೆಯಿಂದಲೂ ಸಾಧ್ಯವಾಗುತ್ತೆ ಅದು ಅದು ನಾನು ನನ್ನ ಅನುಬಂಧ ಲಾಲ್ ಬಾಗ್ಗೆ 30 ವರ್ಷದಿಂದ 30 ವರ್ಷದಿಂದ ಸತತವಾಗಿ ಲಾಲ್ ಬಾಗ್ನಲ್ಲಿ ದಿನ ಎಷ್ಟು ಜನ ಇದ್ದಾರೆ ಸರ್ ಟೋಟಲ್ ಅಲ್ಲಿ ವಾಕಿಂಗ್ ಬರುವವರು ಇಲ್ಲಿ ತನಕ ವೀಕ್ ಡೇಸ್ ನಲ್ಲಿ ಸಾಮಾನ್ಯವಾಗಿ 2000 ರಿಂದ 3000 ಬರ್ತಾರೆ ವೀಕೆಂಡ್ ಸಂಡೇ ಅಥವಾ ಜನರಲ್ ಹಾಲಿಡೇಸ್ ನಲ್ಲಿ 5000 ತನಕ ಇರ್ತಾರೆ 5000 ಓಕೆ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಿ ಲಾಲ್ ಬಾಗ್ ಅನ್ನ ನೀವೆಲ್ಲ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಿ ಸರ್ ಈ ಸಂದರ್ಭದಲ್ಲಿ ಈಗ ತುಂಬಾ ಈಗ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಅದು ಲಾಲ್ ಬಾಗ್ ಅನ್ನತಕ್ಕಂತದ್ದು ನಮ್ಮ ಬರೀ ನಡಿಗೆ ಅಲ್ಲ ನಮಗೆ ಒಂದು ಒಳ್ಳೆ ಸ್ಥೈರ್ಯ ಧೈರ್ಯ ಈ ಸೂರ್ಯಾಸ್ತವನ್ನ ನೋಡದ ರೀತಿ ಸರ್ ಹೌದು ಅಥವಾ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ನೋಡದೇ ಇದ್ರೆ ಹೆಂಗಿರುತ್ತೆ ಅಟ್ ಲೀಸ್ಟ್ ಸೂರ್ಯೋದಯ ಹೌದು ಥ್ಯಾಂಕ್ ಯು ಸರ್ ನಿಮ್ಮ 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 ಮನವಿಗೆ ಮನವಿಯನ್ನ ಪುರಸ್ಕರಿಸ್ರಿ ಅಂತ ನಾವು ಕೂಡ ಹಾರೈಸ್ತೀವಿ ಜೊತೆಗೆ ನೀವೆಲ್ಲರೂ ಕೂಡ ಅದರ ಬಗ್ಗೆ ಗೊತ್ತಿದೆ ಯಾಕಂದ್ರೆ ಕೊರೋನಾ ಬಗ್ಗೆ ಎಲ್ಲರಿಗೂ ಅಲ್ಲಿಗೆ ಬರೋರಿಗೆ ಗೊತ್ತಿದೆ ಹಾಗಾಗಿ ಅಂತರ ಕಾಯ್ದುಕೊಳ್ಳೋದು ಸ್ಯಾನಿಟೈಸಿಂಗ್ ಅಥವಾ ಮಾಸ್ಕ್ ಹಾಕೊಳ್ಳೋದು ಯಾವುದೇ ರೀತಿ ಒಬ್ಬರಿಗೊಬ್ಬರು ಹತ್ರ ಬರದಾಗೆ ನೋಡ್ಕೊಳ್ಳೋದು ನೀವು ಮಾಡಬಲ್ಲಿರಿ 3000 ಡೈಲಿ 5000 ವೀಕೆಂಡ್ ಅಲ್ಲಿ ಆಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿ ಮತ್ತು ಆಪ್ತರು ಯಾವೆಲ್ಲ ರೀತಿಯಲ್ಲಿ ಅದಕ್ಕೆ ಸಲಹೆಯನ್ನು ಕೊಡ್ತಾರೆ ಯಾಕಂದ್ರೆ 54 ದಿವಸ ವಾಕಿಂಗ್ ಮಾಡದೇ ಇರೋದಿದೆಯಲ್ಲ ಕೆಲವರಿಗೆಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ